ನಮಸ್ಕಾರ ಸ್ನೇಹಿತರೆ, ಕನ್ನಡದ ನಟಿ ರಾಗಿಣಿ ಅವರನ್ನು 4 ದಿನಗಳ ಹಿಂದೆಯೇ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದರು. ಇನ್ನು 3 ದಿನಗಳ ವಿಚಾರಣೆಯ ನಂತರ ರಾಗಿಣಿ ಅವರು ಡ್ರಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ದೊಡ್ಡ ವ್ಯಕ್ತಿಗಳ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ. ಅದರಲ್ಲಿ ಒಬ್ಬ ರಾಜಕಾರಣಿ ಸೇರಿದಂತೆ ಕನ್ನಡದ ಟಾಪ್ ನಟ ಕೂಡ ಇದ್ದಾರೆ. ಅವರು ಯಾರು? ಪೊಲೀಸರಿಗೆ ರಾಗಿಣಿ ಅವರು ಕೊಟ್ಟಿರುವ ಮಾಹಿತಿಯಾದರೂ ಏನು? ಎಲ್ಲವನ್ನೂ ನೋಡುವ ಮುನ್ನ ಕನ್ನಡ ಚಿತ್ರರಂಗದಲ್ಲಿ ಈ ಡ್ರಗ್ಸ್ ದಂಧೆಯಲ್ಲಿ ತೊಡಗಿರುವ ನಟ ನಟಿಯರನ್ನು ಕನ್ನಡ ಚಿತ್ರರಂಗದಿಂದ ಬಹಿಷ್ಕರಿಸಲೇಬೇಕೆಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಇನ್ನು 4 ದಿನಗಳ ಹಿಂದೆ ರಾಗಿಣಿ ಅವರ ಮನೆಯ ಮೇಲೆ ರೇಡ್ ಮಾಡಿ ಸಿಸಿಬಿ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ಅವರನ್ನು ವಿಚಾರಣೆ ಮಾಡಿದ ನಂತರ 4 ಫೋನ್, 1 ಲ್ಯಾಪ್ಟಾಪ್ ಸೇರಿದಂತೆ ಸಾಕ್ಷಿ ಸಮೇತ ರಾಗಿಣಿಯವರು ಸಿಕ್ಕಿಬಿದ್ದಿದ್ದಾರೆ. ಆದರೆ ಮೊದಲ ದಿನ ಬೆನ್ನು ನೋವು ಎಂಬ ನೆಪವನ್ನಿಟ್ಟುಕೊಂಡು ವಿಚಾರಣೆ ತಪ್ಪಿಸಿಕೊಂಡರು. ಇನ್ನು 2ನೇ ದಿನ ವಿಚಾರಣೆಗೊಳಗಾದ ರಾಗಿಣಿ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಏನು ಉತ್ತರಿಸದೆ ಮೌನವಾಗಿದ್ದರು. ಹೌದು ಸ್ನೇಹಿತರೆ, ಕೇಳಿದ ಪ್ರಶ್ನೆಯನ್ನೇ 10 ಬಾರಿ ಕೇಳಿದರೂ ಸರಿಯಾಗಿ ಉತ್ತರಿಸದೆ ಹಾಗೆ ಕುಳಿತಿದ್ದರು ರಾಗಿಣಿ ಅವರು. ಇನ್ನು ಕೊನೆಗೆ ಈ ಡ್ರಗ್ ಜಾಲದಲ್ಲಿ ಯಾರ್ಯಾರು ನಿಮ್ಮ ಜೊತೆ ಕೈಜೋಡಿಸಿದ್ರು ಎಂಬ ಪ್ರಶ್ನೆಗೆ ರಾಗಿಣಿಯವರು 4 ಜನರ ಹೆಸರನ್ನ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ರಾಗಿಣಿಯವರು ಕೊನೆಗೂ ಕೂಡ 4 ಜನರ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಆ 4ವರಿಗೆ ನೋಟಿಸ್ ನೀಡಲಾಗಿದೆ ಎಂದು ಸಿಸಿಬಿ ತಿಳಿಸಿದ್ದಾರೆ. ಆ 4ವರಲ್ಲಿ ಒಬ್ಬ ವಿವಿಐಪಿ ಹಾಗೂ ಇನ್ನೊಬ್ಬ ಕನ್ನಡ ಚಿತ್ರರಂಗದ ನಟನ ಹೆಸರಿದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ರಾಗಿಣಿ ಅವರನ್ನು 5 ದಿನಗಳ ಕಾಲ ಕಸ್ಟಡಿಗೆ ಪಡೆಯಲಾಗಿದೆ. ಚಂದನವನದಂತಿದ್ದ ಕನ್ನಡ ಚಿತ್ರರಂಗ ಈಗ ಕೆಲವು ನಟ ನಟಿಯರಿಂದ ಹೆಸರು ಹಾಳು ಮಾಡಿಕೊಂಡಿದೆ. ಇದಕ್ಕೆ ಉತ್ತರ ಭಾರತದಿಂದ ಬಂದಿರುವ ನಟಿಯರೇ ಕಾರಣನ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.